ಮತ್ತೆ ನಮ್ಮ ಟ್ರೇಲರ್ನ ಬಿಡುಗಡೆ ಮಾಡಿಕೊಂಡಂತ ಅಶ್ವಿನಿ ಮ್ಯಾಮ್ ಅವರನ್ನ ನೆನೆಸ್ಕೊಳ್ತಾ ಥ್ಯಾಂಕ್ ಯು ಅವ್ರಿಗೆ. ನನ್ನ ಹೊಂದಿಸಿ ಬರೆಯಿರಿ, ನಿಮಗೆಲ್ಲ ಹೊಂದಿಸಿ ಬರೆಯಿರಿ ಅಂದರೆ ಮೊದಲನೇದಾಗಿ ನೆನಪಾಗುತ್ತೆ ನಿಮ್ಮ ಬಾಲ್ಯ, ಮ್ಯಾಟ್ ದ ಫಾಲೋಯಿಂಗ್ ನಾಸ್ಟಾಲಜಿಕ್ ವರ್ಡ್ ಅದೇ ನೆನಪಾಗ್ತಿತ್ತು. ಈ ಸಿನಿಮಾದಲ್ಲಿ ಹೊಂದಿಸಿ ಬರೆಯಿರಿ ಅಂದರೆ ಏನು ಆಶಯ ಹೇಳಿಕೊಟ್ಟಿದ್ದೀವಿ ಅಂದರೆ ಪರಿಸ್ಥಿತಿಗಳ ಜೊತೆ ಹೊಂದ್ಕೊಂಡು ಹೋಗಬೇಕು, ಬದುಕು ಬಂದಂತೆ ಸ್ವೀಕರಿಸಿ, ಅದು ಹೊಂದಿಸಿ ಬರೆಯಿರಿ. ಇದೊಂದು 5 ಜನ ಸ್ನೇಹಿತರ 12 ವರ್ಷಗಳ ಜರ್ನಿ. ಇದು ಕಾಲೇಜು, ಕಾಲೇಜಿನ ನಂತರದ ದಿನಗಳು ಮತ್ತು ಮದುವೆ, ಇಲ್ಲಿವರೆಗೂ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಈ 5 ಜನ ಸ್ನೇಹಿತರ ಒಂದು ಕಥೆಯಲ್ಲಿ ಬರುವಂತಹ ಅವರ ಜರ್ನಿಯಲ್ಲಿ ಬರುವಂತಹ ಪಾತ್ರಗಳೇ ಅರ್ಚನಾ ಜೋಯಿಸ್ ಅವರಾಗಿರ್ಬೋದು, ಭಾವನಾ ಅವರಾಗಿರ್ಬೋದು, ಮತ್ತು ಅರ್ಚನಾ ಕೊಟ್ಟಿಗೆ ಮತ್ತು ಸಂಯುಕ್ತ ಹೊರನಾಡು. ಇಷ್ಟು ಪಾತ್ರಗಳು, ಇದು ಹೊಂದಿಸಿ ಬರೆಯಿರಿಯ 12 ವರ್ಷಗಳ ಕತೆ, ಬದುಕು ಬಂದಂತೆ ಸ್ವೀಕರಿಸಿ ಅನ್ನೋ ಒಂದು ಕಥೆಯ ಆಶಯ ಹೊಂದಿಸಿ ಬರೆಯಲಿರೋದು. ಹೊಂದಾಣಿಕೆ ಎಷ್ಟು ಇಂಪಾರ್ಟೆಂಟ್ ಬದುಕಿನಲ್ಲಿ ಅಂತ ಅಂದರೆ ಆಯಾ ಕಾಲಘಟ್ಟಕ್ಕೆ ಕಾಲೇಜು, ಕಾಲೇಜಿನ ದಿನಗಳಲ್ಲಿ ವರ್ತಿಸುವ ಪಾತ್ರಗಳು, ಕಾಲೇಜಿನ ನಂತರದ ದಿನಗಳಲ್ಲಿ ಹೇಗಿರುತ್ತೆ, ಕೆಲಸದ ಹುಡುಕಾಟದ ಸಮಯದಲ್ಲಿ ಮತ್ತು ಮದುವೆ, ಈ ಥರದಲ್ಲಿ ಹೋಗುತ್ತೆ. ಇದರಲ್ಲಿ ಎಲ್ಲರೂ ಅವ್ರವ್ರ ಪಾತ್ರಗಳ ಬಗ್ಗೆ ಹೇಳಿದರೆ, ಒಂದು ವರ್ಡಲ್ಲಿ ಹೇಳೋದಾದರೆ ಪಾತ್ರಗಳ ಬಗ್ಗೆ ಹೇಳೋದಾದರೆ, ಪ್ರವೀಣ್ ಅವ್ರ ಪಾತ್ರ ಅಂದರೆ ಅದೊಂದು ಅಂದರೆ ಎಲ್ಲ ಗ್ರೂಪಲ್ಲೂ ಒಬ್ಬರು ಇರ್ತಾರೆ, ಅಂದರೆ ಯಾರೋ ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ಕೋಬೇಕು ಅನಿಸುತ್ತೆ, ಅಂದರೆ ಏನೇ ಆದರೂ ಒಬ್ಬರು ಮಾತ್ರ ಇರೋಕ್ಕೆ ಸಾಧ್ಯ. ದಿನಗಳು ಕಳೆದಂತೆ ಆ ಒಂದು ಸ್ನೇಹ ಇದ್ದರೂ ಕೂಡ, ಅದೊಂದು ಬಾಂಧವ್ಯ ಎಷ್ಟೇ ಇದ್ರೂ ಕೂಡ ಒಂದು ಫೋನ್ ಮಾಡಕ್ಕೆ ಆಗ್ತಾ ಇರಲ್ಲ, ಇದು ಮಾಡ್ತಾ ಇರಲ್ಲ, ಬಟ್ ಒಬ್ರು ಮಾತ್ರ ಹೇಳ್ಕೋಬೇಕು ಅನ್ಸುತ್ತೆ. ಆ ಥರದ ಫ್ರೆಂಡು ಇಲ್ಲ, ನನ್ನ ಸ್ನೇಹಿತರದೆಲ್ಲ ಸುಮ್ಮನೆ ಇಟ್ಟಿದ್ದೀನಿ ಇಡೀ ಸಿನಿಮಾದಲ್ಲಿ. ಯಾ ಅವರು ಅವ್ರ ಬಿಹೇವಿಯರ್ ಸೈಲೆನ್ಸ್ ಈ ಥರದ್ದು ಹೋಗುತ್ತೆ. ಇನ್ನು ಶ್ರೀ ಅವ್ರ ಪಾತ್ರ ಕುಮಾರ್ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಹೇಳ್ತಾರೆ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಲವ್ ಮಾಡಿದ್ರು ಉದ್ಧಾರ ಆಗಲ್ಲ ಅಂತ. ಶ್ರೀ ಅವ್ರ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಲವ್ ಮಾಡಿದ್ರು ಅದು ಉದ್ಧಾರ ಆಗಿ ಒಂದು ಕಂಪ್ನಿಗೆ ಸೇರಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿರ್ತಾರೆ, ಆ ಥರದ ಪಾತ್ರ ಅದು. ಇನ್ನು ಐಶಾನಿಯವರು, ಅವ್ರ ಪಾತ್ರ ಶ್ರೀ ಅವರ ಪೇರ್ ಆಗಿ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಇದು ಕಾಲೇಜ್ ಬ್ಯಾಕ್ಡ್ರಾಪಲ್ಲಿ ನಡೆಯುತ್ತೆ, ಬಟ್ ಇದು ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಕ್ಡ್ರಾಪಲ್ಲಿ ನಡೆದ್ರು ಕೂಡ ಸ್ನೇಹ ಮತ್ತು ಆ ಕಥೆಯ ಒಂದು ಬ್ಯಾಕ್ಡ್ರಾಪ್ ಇಂಜಿನಿಯರಿಂಗ್ ಇರುತ್ತೋ ಹೊರತು ಇದು ಎಲ್ಲ ಕಾಲೇಜಿನವ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗಿಯಾಗಿ ಸನಿಹ ಅವರು ಪಾತ್ರ ನಿರ್ವಹಿಸಿದ್ದಾರೆ. ನಿಮಗೆ ಗೊತ್ತು ಮೆಕ್ಯಾನಿಕಲ್ ಅಂತಂದ್ರೆ ಹುಡುಗಿರೇ ಇರಲ್ಲ, ಸೊ ಹಾಗಾಗಿ ಅವ್ರ ಪಾತ್ರ ಹೇಗಿರುತ್ತೆ, ಅವ್ರ ಪಾತ್ರ ಹೇಗಿರುತ್ತೆ ಅಂತ ನೀವು ಈಗಲೇ ಊಹಿಸ್ಬೋದು. ಸೊ ಅದು ಸನಿಹ, ಮತ್ತು ಅವ್ರಿಗೊಂದು ಉದ್ದೇಶ ಮತ್ತು ಗುರಿ ಇರುತ್ತೆ ಬದುಕಿನಲ್ಲಿ ಏನಾಗಬೇಕು ಅನ್ನೋದು, ಅಂದರೆ ಸುಮ್ಮನೆ ಯಾರು ಒಂದು ಮೆಕ್ಯಾನಿಕಲ್ ತೊಗೊಳ್ಳಲ್ಲ, ಅದು ಅವ್ರ ಪಾತ್ರ ಸನಿಹ. ಆ್ಯಂಡ್ ಭಾವನಾರ ಅವ್ರ ಪಾತ್ರ, ಅವ್ರ ಪಾತ್ರ ತುಂಬ ಜನಕ್ಕೆ ಕನೆಕ್ಟ್ ಆಗುವಂಥ ಪಾತ್ರ ಇದರಲ್ಲಿ. ಏನಂತಂದರೆ ಅವ್ರದ್ದೊಂದು ಲೈನ್ ಬರುತ್ತೆ ಸಿನಿಮಾದಲ್ಲಿ, ಅಂದರೆ ಮದುವೆಗೆ ಮುಂಚೆ ಯಾರು ಹೇಗಿದ್ರು ಅನ್ನೋದಕ್ಕಿಂತ ಮದುವೆ ಆದಮೇಲೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಂಬಿಕೆ ಜಾಸ್ತಿ ಅಂತ ಒಂದು ಬರುತ್ತೆ. ಆ ಒಂದು ಪಾತ್ರ ಪಾಸ್ಟ್ ರಿಲೇಷನ್ಶಿಪ್ ಮತ್ತು ಪ್ರೆಸೆಂಟ್ ಅದನ್ನು ಹೇಗೆ ಸ್ವೀಕರಿಸ್ಕೊಂಡು ಹೋಗುತ್ತೆ ಅನ್ನೋದು ಪಾತ್ರ ಭಾವನಾರವರದು. ಇನ್ನು ಸಂಯುಕ್ತ ಹೊರನಾಡೋರವ್ರು ಇಲ್ಲ, ಆ್ಯಕ್ಚುಲಿ ಅವ್ರು ಶೂಟಿಂಗಲ್ಲಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಅವ್ರ ಪಾತ್ರ ಒಂದು ಗೋ ಗ್ರೀನ್ ರಿಲೇಟೆಡ್ ಬ್ಯಾಂಗ್ಳೂರಲ್ಲಿ ಇರುವಂಥ ಹುಡುಗಿ, ಹಸಿರೇ ಉಸಿರು ಅನ್ನೋ ಒಂದು ಪಾತ್ರ ಅದು. ಇನ್ನು ಅರ್ಚನಾ ಕೊಟ್ಟಿಗೆ, ಅವರು ಕಾಲೇಜ್ನಲ್ಲಿ ಸೀನಿಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಪಾತ್ರ ಚಿಕ್ಕದಾಗಿ ಬಂದರೂ ಅದರ ಎಫೆಕ್ಟಿವ್ ಆಗಿ ಅದರ ಆಳ ಹೇಗಿದೆ ಅನ್ನೋ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಇನ್ನು ಅನಿರುದ್ಧ, ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಟೈಗರ್ ಪಾತ್ರ ಸೋಮ. ಸೋಮ ಏನು ತರಲೆ ಮಾಡಿದ್ರು ಅಂತ ಅವನೇ ಹೇಳಿದಾಗೆ ಥಿಯೇಟ್ರಲ್ಲೇ ನೋಡಿ. ಇದಿಷ್ಟು ಪಾತ್ರಗಳು, ಯಾ ಇದು ಹೊಂದಿಸಿ ಬರೆಯಿರಿ. ಇನ್ನು ಹೊಂದಿಸಿ ಬರೆಯಿರಿ ಅಂದಾಗ ಮೊದಲನೇದಾಗಿ ನನಗೆ ನೆನಪಾಗೋದು ಈ ಕಥೆಯ ಟೈಟಲ್. ಅದು ಟೈಟಲ್ ಸಿಕ್ಕಿದ್ದು ನಮ್ಮ ಆಸ್ತಿಯವರಿಂದ. ನಾನು ಮೊದಲನೇದಾಗಿ ಕಥೆನ ನರೇಟ್ ಮಾಡಿದಾಗ ಆಸ್ತಿ ಸರ್ ನಾವು ಒಂದು 2008 ಪರಿಚಯ, ಹಾಗಾಗಿ ನಾನು ಅವ್ರಿಗೆ ಹೊಂದಾಣಿಕೆ ಮತ್ತು ಬದುಕು ಈ ಥರದ ಮೇಲುಗಡೆ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಆಗ ಆಸ್ತಿ ಅವ್ರಿಗೆ ಈ ಥರ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ ಕಥೆ ನರೇಟ್ ಮಾಡಿದಾಗ ಅವ್ರು ಹೇಳಿದರು ದಾದ ಹೊಂದಿಸಿ ಬರೀರಿ ಅಂತ. ಅಂದರೆ ಹೇಗೆ ಇಮಿಡಿಯೇಟ್ ಆ ಕಥೆಯ ಒಂದು ಇದು ಹೆಸರಿಟ್ಟಿದ್ದು ಆ ಶೀರ್ಷಿಕೆ ಮತ್ತು ಪ್ರೊಡಕ್ಷನ್ ಟೀಮ್ ಇಲ್ಲ ಯಾ ಮಾಸ್ತಿ ಅವ್ರದ್ದು ಅದಾದ್ಮೇಲೆ ಇನ್ನು ಸಂಭಾಷಣೆ ಸಿನಿಮಾಗೆ ಅಂತ ಬಂದಾಗ ನಾವು ಮೊದಲೇ ಒಂದು ಏನಂತಂದ್ರೆ ಇಡೀ ಸಿನಿಮಾದ ನನ್ನ ಮೊದಲನೇದಾಗಿ ನಾನು ಹೇಳ್ಬೇಕಾದ್ರೆ ನಾನು ಈ ಸಿನಿಮಾಗೆ ಹೊಸಬ. ಇಲ್ಲಿರುವಂಥ ಎಲ್ಲರೂ ಸಿನಿಮಾದ ಒಂದಿಷ್ಟು ಸಾಕಷ್ಟು ಸಿನಿಮಾಗಳನ್ನು ಮಾಡಿರೋರು, ಅವರು ಈ ಕಥೆನ ಒಪ್ಪಿದ್ದು ಏನಂದ್ರೆ ನನಗೆ ಒಂದು ನಂಬಿಕೆ ಏನಿತ್ತು ಅಂದರೆ ಒಂದು ಸಿನಿಮಾನ ಗಮನಿಸ್ಕೊಂಡು ಬಂದಿದೆ, ಅಂದರೆ 2006 ಗಮನಿಸ್ತಾ ಇದ್ದೆ, ಒಂದಿಷ್ಟು ನೋಡ್ತಾ ಇದ್ದಾಗ ನಮ್ಮ ಪ್ರಿಪ್ರೇಷನ್ ಭಾಳ ಮುಖ್ಯ ಆಗುತ್ತೆ ಅಂದ್ಕೊಂಡು
ದ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಅಂಡ್ ವಿತ್ ಸ್ಟೋರಿ ಬೋರ್ಡ್ ಸಿದ್ಧಾರ್ಥ ಅಂತ ಸ್ಟೋರಿ ಬೋರ್ಡ್ ಜೊತೆ ನನ್ನ ಜೊತೆ ಇದ್ದಿದ್ದು ಸಿದ್ಧಾರ್ಥ ಅಂಡ್ ಜೋ ಕೋಸ್ಟ್ ಆ ಒಂದು ಟೈಮ್ನಲ್ಲಿ ಜೋ ನಾವು ಇಡೀ ಸಾಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಎಂಟು ಸಾಂಗು ಕಂಪೋಷನ್ಸ್ ಎಲ್ಲ ಮುಗಿಸಿ ಆರ್ಟಿಸ್ಟ್ಗಳಿಗೆ ಅಪ್ರೋಚ್ ಆಗಿದೆ ಆ ರೀತಿ ನಮ್ಮದು ಇದು ಕತೆ ಈ ಥರ ಇದೆ ಸ್ಕ್ರಿಪ್ಟು ಈ ಥರ ಸಂಭಾಷಣೆ ಈ ಥರ ಇರುತ್ತೆ ಅಂತ ನಮ್ಮ ಒಂದು ಅಪ್ರೋಚ್ ಮತ್ತು ಕತೆ ಇಷ್ಟ ಆಗಿ ಅವರು ಇದನ್ನು ಸ್ಪೀಕರ್ಸ್ ಒಪ್ಕೊಂಡಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ತದನಂತರದಲ್ಲಿ ಬರೋದು ಇನ್ನು ನಿರ್ಮಾಣ. ಹೌದು, ಅದು ನಿರ್ಮಾಣ ಅಂತ ಬಂದಾಗ ಗೊತ್ತಿಲ್ಲ ಏನು ಹೇಗೆ ಆಯಿತು ಅನ್ನೋದು ಇವತ್ತು ನೆನೆಸ್ಕೊಂಡ್ರೆ ಯಾವ ಧೈರ್ಯ ಏನು ಅನ್ನೋದು ನನಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೆಲ್ಲವೂ ನಿಂತಿರೋದು ನನ್ನ ಸ್ನೇಹಿತರು. ಮೊದಲನೇದಾಗಿ ನಾವೊಂದು 10 ಜನ ಸ್ನೇಹಿತರು, ನನ್ನ ಸ್ಕೂಲ್ ಫ್ರೆಂಡ್ಸ್ಗಳಿರ್ಬೋದು, ಇವತ್ತು ಬಂದಿದ್ದಾರೆ ಎಲ್ಲರೂ, ತುಂಬ ಜನ ಬಂದಿದ್ದಾರೆ, ಇಂಜಿನಿಯರಿಂಗ್ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಎಲ್ರಿಗೂ ಒಂದು ಚಪ್ಪಾಳೆ ಬಂದ್ಬಿಡ್ಲಿ, ಸ್ನೇಹಿತರಿಗೋಸ್ಕರ ಇಷ್ಟು ಸಪೋರ್ಟ್ ಮಾಡಿ ಒಂದು ಸಿನಿಮಾಗೆ ಬೆನ್ನೆಲು ಬಂದಿದ್ದಾರೆ. ಅದಕ್ಕೆ ನಾನು ನನ್ನ ಸಿನಿಮಾದ ಮೊದಲ ಸಾಲು ಬರುತ್ತೆ, ನನ್ನ ಕನಸನ್ನು ತನ್ನ ಕನಸು ನನ್ನ ತಮ್ಮ ಕನಸನ್ನು ಹೆಗಲ ಮೇಲೆ ನಿಂತು ನನಗೆ ಸಹಕರಿಸಿದ ನನ್ನ ಸ್ನೇಹಿತರಿಗೆ ಅರ್ಪಣೆ ಅಂತ. ಸೊ ಆಲ್ವೇಸ್ ನನ್ನ ಜೊತೆ ನಿಂತಿರೋ ನನ್ನ ಸ್ನೇಹಿತರು ಮೊದಲಿನಿಂದಲೂ ತುಂಬ ಜನ ಇದ್ದಾರೆ, ಎಲ್ಲರ ಹೆಸರು ಇಲ್ಲಿ ಬಂದಿದ್ದಾರೆ. ಕಿರಣ್, ಶ್ರೀಧರ್, ಜೊತೆಗೆ ನಮ್ಮ ಶ್ರೀಧರ್ ಶ್ರೀಧರ್ ಅವರು ಶ್ರೀಧರ್ ನಾನು ಇಂಜಿನಿಯರಿಂಗ್ ಫ್ರೆಂಡ್ಸು, ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿರೋದು. ಶ್ರೀಧರ್ ನನ್ನ ಜೊತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸಿನಿಮಾದಲ್ಲಿ ಜೊತೆ ನಿಂತು ನಿರ್ಮಾಣಕ್ಕೆ ಜೊತೆ ಇದ್ದ ಶ್ರೀಧರ್ ಶ್ರೀಧರ್ ಇಡೀ ಟ್ರಾವೆಲಲ್ಲಿ ಜೊತೆ ಇದ್ದಾನೆ. ಇನ್ನು ಸಾಕಷ್ಟು ಜನ ಫ್ರೆಂಡ್ಸ್ಗಳೆಲ್ಲರೂ ಇದ್ದಾರೆ, ವಿದ್ಯಾ, ರಾಖಿ, ತುಂಬ ಜನ ಪಿಯು ಫ್ರೆಂಡ್ಸ್ಗಳ ಜೊತೆ ಎಲ್ಲರೂ ಇದ್ದಾರೆ ನಮ್ದು. ಆ್ಯಂಡ್ ಇದೆಲ್ಲ ನಿರ್ಮಾಣದಲ್ಲಿ ಜೊತೆಗೂಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇಲ್ಲಿ. ತದನಂತರ ನಾವು ಟೆಕ್ನಿಕಲ್ ಟೀಮ್, ಟೆಕ್ನಿಕಲ್ ಟೀಮ್ ಬಂದಾಗ ಮ್ಯೂಸಿಕ್ ಜೋ ಗೋಸ್ರ ನಂದು. ಜೋ ಹೇಗೆ ಅಂತ ಅಂದರೆ ನಾನು ಬೇಸಿಕಲಿ ಲಿರಿಕ್ಸಿಸ್ಟ್ ಆಗಬೇಕು ಅಂತ ಆಸೆ ಇದ್ದಿದ್ದು. ನನ್ನ ಕಾಲೇಜಿನ ದಿನಗಳೇ ಕವನ ಕಾವ್ಯ ಆಸಕ್ತಿ, ಆ ದಿನ ಪತ್ರಿಕೆಗಳು ಬರೀತಾ ಇದ್ದೆ. 14 ವರ್ಷ ಆದರೂ ಲಿರಿಕ್ಸಿಸ್ಟ್ ಆಗಕ್ಕಾಗಿರಲಿಲ್ಲ. ಓಕೆ, ಆಗ ಜೋ ನಂದು ಏನಂತಂದರೆ ಒಂದು ಕಾಂಬೋ ಇದೆ, ಅಂದರೆ ಒಂದು ಮ್ಯೂಸಿಕ್ ಅವ್ನು ಕಂಪೋಸ್ ಮಾಡ್ತಾನೆ ಇಲ್ಲ ನಾನು ಬರೀತೀನಿ, ಆ ಕಾಂಬೋ ವರ್ಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. 8 ಸಾಂಗ್ಗಳಲ್ಲೂ ಕೂಡ ಜೋ ಕೂಡ ಈ ಸಿನಿಮಾಗೆ ತುಂಬ ದೊಡ್ಡದಿದೆ. ಹಾಗಾಗಿ ನಮ್ಮ ಸಾಗರ್ ಡಿಒಪಿ ಗುಲ್ಟು ಮಾಡಿದರು. ಸಾಗರು ನಾವು ತುಂಬ ಕಚ್ಚಾಡ್ತಾ ಇರ್ತೀವಿ, 60 ದಿನ ಆಗ ಶೂಟ 80 ದಿನ ಮಾಡಿದ್ವಿ ಸಾಗರ್ ಅಂತ ಕಚ್ಚಾಡ್ತಾ ಇರ್ತೀವಿ. ಬಟ್ ಅದು ನೋಡಿದಾಗ ಈಗ ಗೊತ್ತಾಗುತ್ತೆ ನಿಮಗೆ. ನೋಡೋಣ ಸಾಗರ್, ಅದೇ ಹೇಳ್ತಾ ಇರ್ತೀನಿ ಅವ್ರಿಗೆ, ಮುಂದೆ ಅಷ್ಟು ಪ್ರೊಡಕ್ಷನ್ ಸಿಕ್ಕರೆ 200 ದಿನ ಮಾಡೋಣ ಸಾಗರ್, ಈಗ ಮುಗಿಸೋಣ ಮುಗಿಸೋಣ ಅಂತ ಹೇಳ್ತಾ ಇದ್ದೆ. ಅದೆಲ್ಲಕ್ಕಿಂತ ಒಂದು ಎಕ್ಸಾಂಪಲ್ ಅಂದರೆ ಮೊನ್ನೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ, ಮೊಬೈಲ್ ಅವರೇ ತೆಗಿತಾ ಇದ್ರು, ಐಶಾನಿ ಅವ್ರದ್ದ ಬೇಕಲ್ಲ. ಅಲ್ಲಿ ಶೂಟ್ ಆದರೂ ಓಕೆ, ಬ್ಯಾಕ್ ಡ್ರಾಪು ಅದು ಇದು ಎಲ್ಲ ನೋಡಬೇಕು, ಯೂಟ್ಯೂಬ್ ಮೊಬೈಲ್ ಹಿಡ್ಕೊಂಡು ಪಾಟ್ ತಂದು ಹಿಡ್ತಾ ಇದ್ದಾರೆ ಐಶಾನಿ ಪಕ್ಕ. ಸಾಗರ್ 6 ಗಂಟೆ ಆಯಿತು ಬೇಗ ಮುಗಿಸ್ತಿದ್ದಾರೆ, ಅಷ್ಟು ಸಾಗರ್ ಫ್ರೇಮಿಂಗು ಅದು ಇದ್ರ ಬಗ್ಗೆ ಗಮನ ವಹಿಸ್ತಾರೆ. ಯಾ ಸಾಗರ್ ಮತ್ತು ಇನ್ನು ನನ್ನ ಕೊನೆ ಇದ್ರದಲ್ಲಿ ಬರೋದು ನಿರ್ದೇಶನ ತಂಡ. ಇದರಲ್ಲಿ ಒಂದು 9-10 ಜನ ನಿರ್ದೇಶನದ ಒಂದು ತಂಡನೇ ಇದೆ. ಮೊದಲಿಂದ ಶೂಟಲ್ಲಿ ಇದ್ದಂಥರು, ಶೂಟಲ್ಲಿ ತದನಂತರ ವಿಶ್ವ, ಅಪರ್ಣ, ನಾಗಾರ್ಜುನ್, ಶರತ್, ಸಚಿನ್ ಎಲ್ಲರೂ ಇದ್ದಾರೆ. ಕೊನೆಗೆ ಈಗ ಶರತ್ ತೇಜ, ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು 3 ತಿಂಗಳಿಂದ ಜೊತೆಯಾಗಿ ನಿಂತಿರೋ, ಆಫೀಸಲ್ಲಿ ಹುಡುಕೋತಾ ಇದ್ದಾರೆ ನಾವೆಲ್ಲ, ಆಫೀಸು ಮನೆ ಎಲ್ಲ ಒಂದೇ ಆಗಿದೆ, ನಿಂತಿರೋ ಶರತ್ ಬರ್ಕರ್ಣ ಜೊತೆಗೆ ಜಾಯ್ನ್ ಆಗಿದೆ. ಹೀಗೆ ಒಂದು ಇಡೀ ತಂಡ ನನ್ನ ಜೊತೆ ಇದೆ, ಅವರೆಲ್ಲರಿಗೂ ಥ್ಯಾಂಕ್ ಯು. ಜೊತೆಗೆ ಇನ್ನು ಕೊನೆಗೆ ನನ್ನ ಇದೆಲ್ಲದರ ಜೊತೆಗೆ ಒಂದು ನಾನೇನೇ ಸ್ನೇಹ ಇದೆಲ್ಲ ನಿರ್ಮಾಣ ಆದರೂ ಕೂಡ 6 ವರ್ಷಗಳಿಂದ ನಾನು ಸಹಿಸ್ಕೊಂಡಿರುವಂಥ ನನ್ನ ಹೆಂಡತಿ ಅದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನಾನು ಲೆಕ್ಚರರ್ ಆಗಿದ್ದೆ, ಬಿಟ್ಬಿಟ್ಟು ನನಗೆ ಇದು. ಸೊ ಥ್ಯಾಂಕ್ ಯು. ಗೊತ್ತಾಯ್ತು, ಅದೊಂದು ಸಾಲಲ್ಲೇ ಗೊತ್ತಾಯ್ತು. ನಿರ್ದೇಶಕರು ಒಂದು ಸ್ವಲ್ಪ ಎಮೋಷನಲ್ ಕೂಡ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ದಿಸ್ ಇಸ್ ದ ಕ್ವಿಜ್ ಮಾಸ್ಟರ್.